ನಮಸ್ತೆ ಸ್ನೇಹಿತರೆ ಇಂತಿ ಆಟ ರಮಣ್ಣ ಇವತ್ತು ವಿಶೇಷ ಏನಂದರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರು ನೂರು ವರ್ಷ ಚೆನ್ನಾಗಿರಲಿ ಅಂತ ನಾವು ಬಯಸೋಣ ಈಗ ಬಂದ ವಿಷಯ ಏನಂದರೆ ಲೈವ್ ಬರೋ ಕಾರಣ ಏನಂದರೆ ನೋಡಿ ಈಗ ಆಟೋ ರಮಣ್ಣ ಚಿತ್ರ ನಾನು ತುಂಬ ಅಂದರೆ ನಾನು ಭಾಳ ಕಷ್ಟಪಟ್ಟು ಎಲ್ಲ ಥರ ಬಾಂಬೆ ಮೈಸೂರು ಮೇಲ್ಕೋಟೆ ಚಿತ್ರದುರ್ಗ ಸಕಲೇಶ್ವರ ಚೆನ್ನೈ ಮೈಸೂರು ಬೆಂಗಳೂರು ಸುತ್ತಮುತ್ತಲು ಎಲ್ಲ ಕಡೆ ಹಂಪೆ ಎಲ್ಲ ಕಡೆನೂ ಹೋಗಿ ಶೂಟಿಂಗ್ ಮಾಡಿದ್ರು ಸುಮಾರು ಕಡೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದೀವಿ ದುರ್ಗದಲ್ಲಿ ಕೋಟೆ ಒಣಕೆ ಒಬ್ಬನ ಕಿಂಡಿ ಮೇಲ್ಗಡೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೂರೈವತ್ತು ಅಡಿ ಕಾಲ್ಜಾಗಿ ಬಿಟ್ಟು ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಾದೆ ಅದಾದ ನಂತರ ಹಿಂಗೆ ಅದರಲ್ಲಿ ತುಂಬ ಕಡೆಯೂ ಏಟ್ ಬಿದ್ದಿತ್ತು ಒಂದು ಕಡೆ ಒಂದು ಹುಡುಗಿ ಆಟ ಓಡಿಸೋ ಸೀನು ಕಲಿಸ್ಬೇಕಾಗಿತ್ತು ಆ ಹುಡುಗಿ ಕುಂತ್ಕೊಳ್ಳಿ ಸರ್ ನಾನು ಓಡಿಸ್ತೀನಿ ಅಂತಂದ್ರೂ ಅಲ್ಲಿ ಲಾರಿ ಬರ್ತಾಯಿದ್ದೆ ಲಾರಿಗೆ ಹೋಗಿ ಇಕ್ಕ ನಾನು ಎಗಿರಿ ಜಂಪ್ ಮಾಡಿ ಕಟ್ ಮಾಡ್ಕೊಂಡು ಆವತ್ತು ಸತ್ತೋಗ್ಬಿಡ್ತಾಯಿದ್ದೆ ಆಮೇಲೆ ಲಾಸ್ಟ್ ಫೈಟಲ್ಲಿ ಹಿಂಗೆ ಎಗಿರಿ ಹಗ್ಗ ಇಡ್ಕೊಂಡು ಹಿಂಗೆ ಹೊಡಿಯೋ ಸೀನ್ ಅದು ಅದಕ್ಕೆ ಮುಂಚೆನೇ ಒಂದು ಡೋರ್ ಒದ್ದು ಓಡ್ಬೋ ಒದ್ದು ಇನ್ನೇನು ಹಿಂಗೆ ಹಿಂದಕ್ಕೆ ಬರ್ಬೇಕಾದ್ರೆ ಇಷ್ಟುದ್ದು ಹಿಂದ್ಗಡೆ ಬಾಕ್ಸ್ ಹಿಂದ್ಗಡೆ ಮಳೆ ಚುಚ್ಕೊಂಬಿಡ್ತು ಅದು ಆದ ನಂತರ ಒಂದು ಕೆರೆಯಲ್ಲಿ ಮುಣಿಗಿ ಒಬ್ಬರು ನೆತ್ಕೊಂಡು ಸೀನ್ ಆವಾಗ ಹಾವು ಬಂದ್ಬಿಡ್ತು ಆಮೇಲೆ ಒಂದು ಫೈಟಲ್ಲಿ ಕೋಲ್ ಫೈಟ್ ಅಂದರೆ ನಮ್ಮ ಮಹೇಂದ್ರ ಸರ್ ಅವ್ರನ್ನ ಅಟ್ಯಾಕ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಾನು ಹೋಗೋದು ಒಟ್ಟು ಫೈಟ್ ನಡೀತಾ ಇದೆ ಸುಮಾರು ಜಂಪ್ ಮಾಡ್ಬೇಕಾದ್ರೆ ಜಂಪ್ ಮಾಡಿ ರೊಟೇಟ್ ಮಾಡ್ಬೇಕಾದ್ರೆ ಒಂದು ಹದಿನೈದು ಹದಿನಾರು ಅಡಿ ಸೂಪರ್ ಮ್ಯಾನ್ ಥರ ಜಂಪ್ ಮಾಡಿ ಹಿಂಗೆ ಇದು ಮಾಡ್ಬೇಕಾದ್ರೆ ಮಂಡಿ ಚಿಪ್ಪುಗೆ ಎಡ್ ಬಿದ್ದುಬಿಟ್ಟು ಕಾಲಿಗೆ ಇದಾಯಿತು ಹಂಗೆ ಚಿತ್ರನೂ ಒಳ್ಳೆ ಚೆನ್ನಾಗಿತ್ತು ಆಮೇಲೆ ನೋಡೋಂಥ ಜನ ಇದಕ್ಕೇನಾಗಿದೆ ಅಂದರೆ ಯೂಟ್ಯೂಬಲ್ಲಿ ಕೆಲವು ಹಾಡುಗಳು ಅವು ಹಾಕಿದ್ವಿ ಅದನ್ನು ಕೆಲವ್ರು ಕಮೆಂಟ್ಸು ಕೆಲವರು ಅಂದರೆ ಮನಸ್ಪೂರ್ವವಾಗಿ ಕೆಲವರು ಚೆನ್ನಾಗಿ ಚೆನ್ನಾಗಿ ಕೊಟ್ಟಿದ್ರು ಇನ್ನು ಕೆಲವರು ಬಿಟ್ಟಿ ಅಂದರೆ ಏನೋ ಒಂಥರ ಆಗಿ ಇದು ಮಾಡ್ಯಾರ ನೋಡಿ ಕಂಡಮ್ ಮಾಡೋದು ದೊಡ್ಡದಲ್ಲ ಕಂಡಮ್ ಮಾಡೋದು ದೊಡ್ಡದಲ್ಲ ಒಬ್ರಿಗೆ ಸಪೋರ್ಟ್ ಮಾಡೋದು ದೊಡ್ಡದು ಅಲ್ಲಿ ಅರ್ಥ ಆಯ್ತು ಕೈಲಾದ್ರೆ ಕೈಲಾದರೆ ಗಿಡ ನೆಡಬೇಕು ಗಿಡ ಕಡಿಬಾರ್ದು ಅರ್ಥ ಆಯ್ತಾ ನಮಗೆ ಒಳ್ಳೇದು ಆಗಿಲ್ಲ ಅಂದ್ರು ಸುಮ್ಮನೆ ಇರ್ಬೇಕು ದೇವ್ರ್ ಕಾಪಾಡ್ತಾನೆ ಅಲ್ವಾ ನಾವೆಲ್ಲರಿಗೂ ಕಂಡಮ್ ಮಾಡೋದು ಅವೆಲ್ಲ ಇದು ಮಾಡೋಕ್ಕೆ ನಾವೇನು ದೇವ್ರುಗಳ ನಾವು ನರಮ ನರಮ ಅನ್ಸ್ರೆ ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕತ್ತೆ ದೇವರು ಮುಗಿಸ್ಕೊಂಬಂದ್ಬ ಮುಗಿಸ್ಕೊಂಬರಕ್ಕೆ ಬಿಟ್ಟಿರ್ತಾನೇನು ದಿವಸ ಇದ್ಬಿಟ್ಟು ಬಂದ್ಬಿಡಪ್ಪ ಅಂತ ನಾವೇನು ಮಾಡ್ತೀವಿ ಅದನ್ನು ಮರ್ತ್ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಅವೆಲ್ಲ ಕೆಲವರು ಮಾತಾಡ್ತಾರೆ ಬಟ್ ಯಾರು ಶಾಶ್ವತ ಅಲ್ಲ ಸ್ನೇಹಿತರೆ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಮಲಗಿದವರೆ ಎದ್ದೇಳಲ್ಲ ಏನು ಚಿಕ್ಕ ಚಿಕ್ಕ ಹುಡುಗರು ಏನು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮತ್ತೆ ಹುಟ್ಟಿಬ ಗೆಳೆಯ ಅಂತ ಹಾಕಿರ್ತಾರೆ ಬಟ್ ಅವೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಆದರೂ ಯಾವ ಟೈಮಲ್ಲಿ ಯಾವ ಗಳಿಗೆನಲ್ಲಿ ಯಾರು ಏನಾಗ್ತಾರೋ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಏನಾದರೂ ಮಾಡ್ಯವನಂದ್ರೆ ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ಅವಮಾನ ಮಾಡೋದು ಅವೆಲ್ಲ ಮಾಡೋಕ್ಕೆ ಅವಮಾನ ಮಾಡೋಕೆ ನಾವ್ಯಾರು ನಾವ್ಯಾರು ನಾವೇನು ದೇವ್ರ ಅವಮಾನ ಮಾಡಬಾರ್ದು ಕೈಲಾದ್ರೆ ಒಂದು ಒಳ್ಳೆ ಮಾತಾಡಬೇಕು ಇಲ್ವಾ ಸುಮ್ಮನೆ ತೆಪ್ಪಗಿರ್ಬೇಕು ಅದು ಬಿಟ್ಬಿಟ್ಟು ಬರೀ ಅವಮಾನ ಮಾಡೋದು ಇವೆಲ್ಲ ಈಗ ತುಂಬ ನಡೀತಾ ಇದೆ ಎಷ್ಟೇ ಒಳ್ಳೆ ವ್ಯಕ್ತಿ ಆದ್ರೂ ಅವನಿಗೆ ಅವಮಾನ ಮಾಡ್ತಾ ಇರ್ತಾರೋ ಬಟ್ ಅದು ಹಂಗೆ ಮಾಡೋಕ್ಕೆ ಹೋಗಬೇಡಿ ಅದರಿಂದ ಅವ್ರಿಗೆ ತುಂಬ ಮನಸ್ಸಿಗೆ ಡಿಫ್ರೆನ್ಸಲ್ಲಿ ಮೂಡಿಗೆ ಹೋಗ್ಬಿಡ್ತಾರೆ ನಮಗೇನಾಗಲ್ಲ ಬಿಡ್ರಿ ಅಯ್ಯೋ ಅವಮಾನ ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಕಷ್ಟದಿಂದ ಬಂದು ಕಷ್ಟದಿಂದ ಬೆಳೆದು ಕಷ್ಟದಿಂದನೇ ಎಲ್ಲ ಕೆಲಸ ಎಲ್ಲ ಅವಮಾನಗಳು ನಾವು ಮೆಟ್ಟಿ ನಿಂತು ಬಂದವ್ರು ನಮಗೇನಾಗಲ್ಲ ಕೆಲವರು ಅದನ್ನು ಅಪ್ಸೆಟ್ ಮಾಡ್ಕೊಂಡ್ಬಿಡ್ತಾರೆ ನಮಗೇನಾಗಲ್ಲ ಅವಮಾನ ಅನ್ನೋದೇ ನಮಗೆ ಅವಮಾನವೂ ಆಗಿದೆ ಸನ್ಮಾನವೂ ಆಗಿದೆ ಅವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಕೈಲಾದರೆ ನೋಡಿ ನಾವು ನಮ್ಮ ಕೈಲಾದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಬಾಯಿ ಮುಚ್ಕೊಂಡಿರ್ತೀವಿ ಅದು ಬಿಟ್ಬಿಟ್ಟು ಒಬ್ರಿಗೆ ಅವಮಾನ ಮಾಡೋದು ಅವೆಲ್ಲ ನಾವು ಮಾಡೋಕ್ಕೆ ಹೋಗೋದಿಲ್ಲ ಅದು ಆ ಜೀವನವೂ ಬೇಡ ಆ ಕೆಲಸನೂ ಬೇಡ ಈಗ ಇವತ್ತಿನ ವಿಶೇಷ ಇಷ್ಟೇ ಏನಾದ್ರು ತಪ್ಪಿದ್ರೆ ನನ್ನ ಕ್ಷಮಿಸಿ ನೋಡಿ ಆಟೋ ರಮಣ್ಣ ಚಿತ್ರ ಈಗ ನೋಡಿ ಯಾವ ಟೇಷನ್ಗೋ ಎಲ್ಲಿ ಯಾವ ಚಾನಲ್ಗೂ ಅದ್ರೂ ಏ ನಿಮ್ಮಂತರ ಪಿಕ್ಚರ್ ಎಲ್ಲ ಎಲ್ಲರಿಗೂ ತೊಗೊಳಕಾಗುತ್ತೆ ಹೊಸ್ಬ್ರ್ದೆಲ್ಲ ಆಗಲ್ಲ ಹಂಗೆ ನಾನು ಹೊಸಬ ಅಲ್ಲಪ್ಪ ತುಂಬ ಅಳವಾನೆ ಆದ್ರೂ ಪಿಚ್ಚರ್ ತೆಗೆದ ಈ ಮಟ್ಟಕ್ಕೆ ಬರಕ್ಕೆ ನನಗೆ ಟೈಮ್ ಹಿಡಿತೇ ವಿನ ನಾನು ಚಿಕ್ಕ ವಯಸ್ಸಿಂದನೇ ಫಿಲಮ್ಗಳ್ ನೋಡಿಕೊಂಡು ಎಂಬತ್ತೆಂಟರಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಬಟ್ ಗಾಡ್ ಫಾದರ್ ಇಲ್ಲದೆ ನಾನು ಸ್ವಲ್ಪ ಇಲ್ಲಿವರೆಗೆ ಬರಕ್ಕೆ ಟೈಮ್ ಹಿಡೀತು ಬಟ್ ಚಾನೆಲ್ನವ್ರು ಹೇಳ್ತಾರೆ ನೀವು ಹೊಸ್ಬ್ರ ಅಂತ ನಾನು ಹೊಸ್ಬಾ ಅಲ್ಲ ಅಳ್ಬ ಅಂತಲೇ ಹೇಳಿದ್ದೀನಿ ನಾನು ಇಂಡಸ್ಟ್ರಿಯಲ್ಲಿಗೆ ಬಂದಾಗ ಆ ಚಾನಲ್ನಲ್ಲಿರೋ ಹುಡುಗರು ನೀವು ಹಸ್ಬ್ರ ಅಂತ ಹೇಳ್ತಾರಲ್ವ ಅವ್ರು ಹುಟ್ಟಿರಲ್ಲ ಅವಾಗಲೇ ನಾನು ಬಂದಿದ್ದೀನಿ ಅದ ಅದು ಅವ್ರಿಗೆ ಗೊತ್ತಾಗಲ್ಲ ಬಿಡಿ ಈಗ ಆರು ಮಕ್ಳು ಎತ್ತರ್ಗ ಮೂರು ಮಕ್ಳು ಎತ್ತಾರ ಬುದ್ದಿ ಹೇಳ್ದಂಗೆ ಆಯ್ತು ಕೆಲವು ವಿಚಾರಗಳಲ್ಲಿ ಹ್ಮ್ ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ನಮ್ಮಂತವ್ರು ತಗೊಂಡು ನಮಗೆ ಏನೋ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆದ್ರೆ ಏನೋ ಒಂದು ನಮ್ಮ ಕೈಲಾದ ಒಂದು ಏನೋ ಏನ್ ಕೊಡುಗೆ ನೀಡಕ್ಕಾಗತ್ತೋ ಏನ್ ಸಹಾಯ ಮಾಡೋಕ್ಕಾಗತ್ತೋ ನಾವು ಮಾಡ್ಬೋದು ಈ ಒಳ್ಳೆ ಮನ್ಸಿರೋರಿಗೆ ನೀವು ಮೇಲೆ ಎತ್ತದೆ ಅವಮಾನಗಳು ಮಾಡ್ತಾ ಇದ್ರೆ ಎಷ್ಟು ಅವಮಾನಗಳು ಮಾಡಿದ್ರು ನಮ್ಗೆ ಏನಾಗಲ್ಲ ಬಿಡಿ ದೇವ್ರಿದ್ದಾನೆ ಅಲ್ಲ ಅಂತ ಸಮಯ ಸಂದರ್ಭ ಬಂದರೆ ಯಾವಾಗ ದೇವ್ರಿಗೂ ನಮ್ಮನ್ನು ಕರ್ಕೊಳ್ತಾನ ನಾವು ಹೋಗ್ಬೋದು ಅದೇನು ತೊಂದರೆ ಇಲ್ಲ ಇಷ್ಟೇ ಸ್ನೇಹಿತರೆ ಹೊಸ ವರ್ಷದ ದಿನ ಹೊಸ ಒಂದು ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ ಕೈಲಾದರೆ ಒಳ್ಳೇದು ಮಾತಾಡಿ ಒಳ್ಳೆಯ ಕೆಲಸ ಮಾಡಿ ಒಬ್ರಿಗೆ ಅವಮಾನ ಮಾಡಬೇಡಿ ಅವಮಾನ ಮಾಡೋದ್ರಿಂದ ನಿಮ್ಗೆ ಏನು ಸಿಕ್ಕತ್ತೆ ಏನೂ ಸಿಕ್ಕಲ್ಲ ಹಾಂ ಒಳ್ಳೇದು ಮಾತಾಡಿ ಕೈಲಾದರೆ ಗಿಡ ನೆಡ್ಬೇಕು ಇಲ್ಲ ಗಿಡ ಕಡಿಬೇಕು ಅರ್ಥ ಆಯಿತು ನನ್ನ ದಿನ ತಪ್ಪಿದ್ರೆ ಸಮಯ ಯಾಕಂದರೆ ನಮ್ಮ ಆಟೋ ಯಾವ ಚಾನಲ್ನವ್ರು ತೊಗೊಳಲಿಲ್ಲ ಹಾಡು ತೊಗಲಿಲ್ಲ ಯೂಟ್ಯೂಬ್ಗೆ ಹಾಕಿದೆ ಯೂಟ್ಯೂಬಲ್ಲಿ ಹಾಕಿದ್ರೆ ಅದರಲ್ಲಿ ಟ್ರೋಲ್ ಮಾಡೋದು ಕಮೆಂಟ್ಸ್ ಕೊಡೋದು ಇವೆಲ್ಲ ಮಾಡಿದರು ನನಗೇನು ಬೇಜಾರಿಲ್ಲ ಬಿಡಿ ಅವೆಲ್ಲ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ನೋವು ನಲಿವಿನಲ್ಲಿ ಬಂದವರು ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಸ್ನೇಹಿತರೆ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ನಮಗೆ ಅವಮಾನ ಮಾಡಿದವ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದು ಮಾತಾಡೋದವ್ರಿಗೂ ಒಳ್ಳೆಯದ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಭಾರತ್ ಮಾತೆ ಜೈ ಕನ್ನಡ ಆಗಲಿ ಇಂತಿ ಆಟರ ಫೈಟರ್ ಬಳ್ಳಾರಿ